గౌరవనీత కన్నడపర హోరాట్ గారు, చలనచిత్ర వాణిజ్య మండలి మాజీ అధ్యక్షులు, కన్నడ చిత్రరంగద యావదే ವಿಚಾರ ಬಂದಾಗ ಮಧ್ಯರಾತ್ರಿಯಲ್ಲಿ ರಸ್ತೆಗಿಳಿಯುವಂಥ ಏಕೈಕ ಕನ್ನಡದ ನಾಯಕ ಅಂತೇಳಿದರೆ ಶ್ರೀಯುತ ಸಾರಾ ಗೋವಿಂದ್ ಅವರು. ಸೊ ಹಾಗಾಗಿ ಸಾರಾ ಗೋವಿಂದ್ ಅವರು ನಮ್ಮ ಕನ್ನಡ ಚಲನಚಿತ್ರ ಸಂರಕ್ಷಣಾ ವೇದಿಕೆಯ ವತಿಯಿಂದ ಏನು ಟಿಕೆಟ್ ದರ ನಿಗದಿ ಆಗಲೇಬೇಕು, ಕರ್ನಾಟಕ ಗೋಮಾಳ ಆಗಬಾರ್ದು, ಅದನ್ನು ತಡೆಗಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಹೋರಾಟವನ್ನು ಆರಂಭ ಮಾಡಿದ್ದೀವಿ. ಅದಕ್ಕೆ ಸನ್ಮಾನ್ಯರು ಮಾತಾಡಬೇಕು ಅಂತ ಕೇಳ್ಕೊತೀವಿ. ಈ ಟಿಕೆಟ್ ಸಿನಿಮಾ ಟಿಕೆಟ್ ದರ ಇಳಿಸೋದು ಹೋರಾಟ ಇವತ್ತು ನಿನ್ನೆದಲ್ಲ. ನನಗೆ ಗೊತ್ತಿದ್ದಂಗೆ 2013ರಲ್ಲಿ ಇದೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು, ಜಯಮಾಲಾ ಮತ್ತು ನಮ್ಮ ಕೆ ವಿ ಚಂದ್ರಶೇಖರ್ ಮೂರು ಜನ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಕೂಡಲೇ ತರಾತುರಿಯಲ್ಲಿ ಸಿನಿಮಾ ದರ ಪಕ್ಕದ ರಾಜ್ಯದಲ್ಲಿ ಇಷ್ಟಿದೆ, ಕರ್ನಾಟಕದಲ್ಲಿ ಇಷ್ಟಿದೆ, ಆ ರಾಜ್ಯ ಮನಸೋ ಇಚ್ಛೆ ಈ ಒಂದು ಟಿಕೆಟ್ ದರವನ್ನು ಏರಿಸ್ತಾ ಇದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಭಾಳ ಆಘಾತ ಆಗಿದೆ. ಪರಭಾಷೆಯವರು ಇಲ್ಲಿ ಹೆಚ್ಚು ಚಿತ್ರಗಳನ್ನು ಬಿಡುಗಡೆ ಮಾಡಿ ಈ ಮಲ್ಟಿಪ್ಲೆಕ್ಸಲ್ಲಿ, ವಿಶೇಷವಾಗಿ ಮಲ್ಟಿಪ್ಲೆಕ್ಸ್ನಲ್ಲಿ 500-1,000 ರೂಪಾಯಿ ದರ ಇದ್ದದನ್ನು ನಾವು ಕೇಳಿಕೊಂಡಾಗ 150 ರೂಪಾಯಿಗೆ ಇಳಿಸಬೇಕು ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿ